शक्ति योजने आमले रैपिडो जूम कार्सो इवेल्लादर परिणाम इवत्तु ना 600 700 रूपाय कूड़ा ना मनेगे तगोंड होगाकता अष्टर मट्टिगे लास आगता इदे अवरन्न केळि यारिगे बेकु निम्म फ्री बेड नीवु माड्कोंडु अंत हेळ्तारे अळु बर्ता इदे सर याकंद्रे नावेल्ल मेलुगडे मंदि कोप्पळ मंदि ಎಲ್ಲ ಬರಗಾಲ ಇರತಕ್ಕಂತ ಪ್ರದೇಶ ಅಲ್ಲಿ ಇವರು ಅಲ್ಲೆಲ್ಲ ಫ್ರೀ ಕೊಟ್ಟರು ಈಗ ಇಲ್ಲೆಲ್ಲ ನಮ್ಮ ಮತ ಕಿತ್ತುಕೊಳ್ಳಕ್ಕೆಲ್ಲ ಪ್ಲಾನ್ ಮಾಡಿ ರಾಪಿಡೋ ಏನು ಇಲ್ಲಿಗಲ್ಲ ಎಲ್ಲರಿಗೂ ಗೊತ್ತಿದೆ ಇಡಿ ಸರ್ಕಾರಕ್ಕೂ ಗೊತ್ತು ಅವರದು ಲೈಸೆನ್ಸ್ ಇಲ್ಲ ಅಂತ 100 ರೂಪಾಯಿ ನಾವು ದುಡಿದ್ರೆ 30% 40% ಅವರಿಗೆ ಕೊಡಬೇಕು ಸರ್ಕಾರ ನಿಮ್ಮ ಪ್ರತಿಭಟನೆಗೆ ಬೆಲೆ ಕೊಡಲಿಲ್ಲ ಅಂದ್ರೆ ಚಾಲಕರನ್ನ ನಾವು ಡೈಲಿ ಡೈಲಿ ಕೂರಿಸ್ಕೊಂಡು ಇರಕಾಗಲ್ಲ ಯಾಕೆಂದ್ರೆ ಎಲ್ಲರೂ ಹೊಸ್ತಿದ್ದಾರೆ ಕಾಂಗ್ರೆಸ್ ಅಂತ ಏನಲ್ಲ ಸರ್ ಬಿಜೆಪಿ ಇದ್ರು ಅದೇ ಕಾಂಗ್ರೆಸ್ ಇದ್ರು ಅದನೇ ಎಸ್ ವೀಕ್ಷಕರೇ ಒಂದ ಕಡೆ ಶಕ್ತಿ ಯೋಜನೆಯಿಂದ ಖುಷಿ ಹೆಣ್ಣುಮಕ್ಕಳಿಗೆ ಆದ್ರೆ ಸಂಕಷ್ಟ ದುಡಿಯೋ ಜೀವಗಳಿಗೆ ಯಾವ ಸರ್ಕಾರ ಬಂದ್ರೂ ಯಾರ್ ಜೀವನ ಬದಲಾಗಲ್ಲ ಎಸ್ಪೆಷಲಿ ಖಾಸಗಿ ಚಾಲಕರ ಒಕ್ಕೂಟ ಅತಿ ದೊಡ್ಡ ಬಂತಲ್ಲ ಮಾಡ್ತಾ ಇದೆ ಅವರನ್ನೇ ಮಾತಾಡ್ಸಣ ಸರ್ ಏನೆಲ್ಲ ಬೇಡಿಕೆಗಳು ಸರ್ ಏನು ಈ ಸ್ತ್ರೀ ಶಕ್ತಿ ಯೋಜನೆ ಅಂತ ಕೊಟ್ಟಿದ್ದಾರೆ ಅದನ್ನ ಕೊಡಬೇಡಿ ಅಂತ ನಾವು ಸರ್ಕಾರ ಕೇಳಿಲ್ಲ ಅದನ್ನ ಕೊಡ್ಲಿ ನಮಗೂ ಖುಷಿ ಇದೆ ಅದಕ್ಕೆ ಪರ್ಯಾಯವಾಗಿ ನಮಗೆ ಲಾಸ್ ಆಗ್ತಾ ಇದೆ ಆ ಲಾಸ್ ಗೆ ಏನಾದರೂ ನೀವು ಕೊಡಿ ಅಂತ ಕೇಳಿರೋದು ಬೇಡಿಕೆ ಅದು ಬಿಟ್ರೆ ನಮ್ಮ ಚಾಲಕರ ಮಕ್ಕಳಿಗೆ ಎಜುಕೇಶನ್ ಕೇಳಿದೀವಿ ಇನ್ನ ರಾಪಿಡ್ ಏನು ಈ ಇಲ್ಲಿಗಲ್ಲ ಎಲ್ಲರಿಗೂ ಗೊತ್ತಿದೆ ಇಡಿ ಸರ್ಕಾರಕ್ಕೂ ಗೊತ್ತು ಅವರದು ಲೈಸೆನ್ಸ್ ಇಲ್ಲ ಅಂತ ಆದರೂ ಅವರನ್ನ ಪರ್ಮಿಷನ್ ಕೊಟ್ಟಿರೋ ತರನೇ ಇವರು ಬಿಟ್ಟು ಅವರನ್ನ ರನ್ ಮಾಡ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ ಬಂದಾಗಬೇಕು ಈ ತರದ್ದು ಒಂದು 30 ಬೇಡಿಕೆಗಳನ್ನ ನಮ್ಮ 32 ಸಂಘಟನೆ ಸೇರಿ ಇಟ್ಟಿರತಕ್ಕಂತದ್ದು 30ನೇ ತಾರೀಕುವರೆಗೂ ಅವರು ಟೈಮ್ ತಗೊಂಡು ಅದು ಮಾಡಿಲ್ಲ ಅಂತ ಏನು ಬಂದಾಗ ಮತ್ತೆ ನಾವು ಸ್ಟ್ರೈಕಿಗೆ ಬಂದಿರೋದು ಸರ್ ಒಂದು ಕಡೆ ಸಾಕಷ್ಟು ಜೀವನ ಬದಲಾಗಿದೆ ಶಕ್ತಿ ಯೋಜನೆಯಿಂದ ನಿಮಗೆ ಎಷ್ಟು ಮಟ್ಟಿಗೆ ಲಾಸ್ ಆಗ್ತಾ ಇದೆ ಏನು ಸರ್ ಈಗ ಮುಂಚೆ ಎಲ್ಲ ಏನಾಗ್ತಾ ಇತ್ತು ಒಂದು 3.5 4000 ವರೆಗೂ ನಮ್ಮ ಕ್ಯಾಬ್ ಗಳಲ್ಲಿ ನಾವು ದುಡಿಮೆ ಮಾಡ್ತಾ ಇದ್ವಿ ನಮ್ಮ ಖರ್ಚುಗಳೆಲ್ಲ ಕಳೆದು ಒಂದು 2000 ಆದ್ರೂ ನಾವು ಮನೆಗೆ ತಗೊಂಡು ಹೋಗ್ತಾ ಇದ್ವಿ ಈ ಶಕ್ತಿ ಯೋಜನೆ ಆಮೇಲೆ ಈ ರಾಪಿಡ್ ಜೂಮ್ ಕಾರ್ಸ್ ಇವೆಲ್ಲದರ ಪರಿಣಾಮ ಇವತ್ತು ನಾವು ಒಂದು 600 700 ರೂಪಾಯಿ ಕೂಡ ನಾವು ಮನೆಗೆ ತಗೊಂಡು ಹೋಗಕ್ಕಾಗ್ತಾ ಇಲ್ಲ ಅಷ್ಟು ಮಟ್ಟಿಗೆ ಲಾಸ್ ಆಗ್ತಾ ಇದೆ ಈಗ ಏನೊಂದು ಟ್ಯಾಕ್ಸ್ ಒಂದು ಮಾಡಿದ್ದಾರೆ ಮುಂಚೆ ಎಲ್ಲ ಮಾಮೂಲಿ ಟ್ಯಾಕ್ಸ್ ಬರ್ತಾ ಇತ್ತು ಇವಾಗ ಲೈಫ್ ಟ್ಯಾಕ್ಸ್ ಅಂತ ಮಾಡಿ ಈಗ ರನ್ ಆಗ್ತಾ ಇರತಕ್ಕಂತ ಗಾಡಿಗಳಿಗೆ ಈಗಲೇ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ನಾವು ಎಲ್ಲಿಂದ ತಂದು ಕಟ್ಟಬೇಕು ಲಾಕ್ ಡೌನ್ ಇಂದ ಮೊದಲೇ ಎಲ್ಲ ಬತ್ತಿ ಹೋಗ್ಬಿಟ್ಟಿದೀವಿ ಅದರಲ್ಲೂ ಇವಾಗ 10 ಲಕ್ಷ ಮೇಲೆ ಗಾಡಿಗೆ ನೀವು ಕಟ್ಟಬೇಕಂದ್ರೆ 80,000 1 ಲಕ್ಷ ಈ ತರ ನಾವು ಎಲ್ಲಿಂದ ತಂದು ಕಟ್ಟಬೇಕು ಅದನ್ನ ಕೈಬಿಡಿ ಅಂತ ಹೇಳ್ತಾ ಇದೀವಿ ಈಗ ಸರ್ಕಾರದಿಂದ ಯಾರನ್ನ ಸರ್ಕಾರದ ಪರವಾಗಿ ನಿಮ್ಮನ್ನ ಮಾತಾಡ್ಸೋಕೆ ಅಥವಾ ನಿಮ್ಮನ್ನ ಕಾಂಪ್ರಮೈಸ್ ಮಾಡಕ್ಕೆ ಏನಾದರೂ ಇದೆಯಾ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಬಟ್ ನಾವು ಕೇಳ್ತಾ ಇರೋದಿಷ್ಟೇ ನಾವು ಏನು ಒಂದು ಬಂದಿಗೆ ಕರೆ ಕೊಟ್ಟಿದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ಅವರು ವೇದಿಕೆ ಮೇಲೆ ಬಂದು ನಮಗೆ ಲಿಖಿತ ಮುಖಾಂತರವಾಗಿ ಸಾರಿಗೆ ಸಚಿವರು ಹೇಳಿಕೆ ಕೊಡಬೇಕು ರಾಮಲಿಂಗ ರೆಡ್ಡಿ ಅವರನ್ನ ಈ ಮೊದಲೇ ಏನಾದರೂ ಭೇಟಿಯಾದ್ರ ನೀವು ಸರ್ ಅವರು ನಮ್ಮನ್ನ ಭೇಟಿಯಾಗಿದ್ದಾರೆ ನಾವು ಅವರನ್ನ ಭೇಟಿಯಾಗಿದ್ದೀವಿ ಇಲ್ಲ ಅಂತ ಏನಿಲ್ಲ ಅವರು ಹೇಳುವಂತದ್ದು ಹೇಳಿದ್ದಾರೆ ನಾವು ಕೇಳುವಂತದ್ದು ಕೇಳಿದೀವಿ ಅದು ಏನೇ ಹೇಳೋದಿದ್ರೂ ವೇದಿಕೆಯಲ್ಲಿ ಬಂದು ಹೇಳಿ ಅಂತ ಹೇಳಿ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಒಂದು ವೇಳೆ ಸರ್ಕಾರ ನಿಮ್ಮ ಪ್ರತಿಭಟನೆಗೆ ಬೆಲೆ ಕೊಡಲಿಲ್ಲ ಅಂದ್ರೆ ಈಗೇನು ಸರ್ ಚಾಲಕರನ್ನ ನಾವು ಡೈಲಿ ಡೈಲಿ ಕೂರಿಸ್ಕೊಂಡು ಇರಕಾಗಲ್ಲ ಯಾಕೆಂದ್ರೆ ಎಲ್ಲರೂ ಹೊಸ್ತಿದ್ದಾರೆ ಚಾಲಕರಿಗೆ ಸಾಯಂಕಾಲ 6 ಗಂಟೆ ಮೇಲೆ ಕಳಿಸ್ತೀವಿ ಏನೊಂದು 32 ಸಂಘಟನೆ ಅಧ್ಯಕ್ಷರುಗಳು ಏನಿದ್ದಾರೆ ಪ್ರತಿಯೊಬ್ಬ ಅಧ್ಯಕ್ಷನು ಅಲ್ಲೇ ಕೂರ್ತಾರೆ ಇಡೀ ರಾಜ್ಯಾದ್ಯಂತ ಜನರು ಬಂದಿದ್ದಾರೆ ಖಂಡಿತ ಸರ್ ಬಾಗಲಕೋಟೆಯಿಂದ ಬೆಳಗಾವಿಯಿಂದ ಹುಬ್ಳಿ ಧಾರವಾಡ ರಾಯಚೂರು ಎಲ್ಲಾ ಕಡೆಯಿಂದ ನೋಡಿ ಇಲ್ಲಿ ನಿಂತಿರ್ತಕ್ಕಂತವರು ಎಲ್ಲರೂ ಹೊರಗಡೆ ಜಿಲ್ಲೆಯಿಂದ ಬಂದಿರೋರೆ ಆಯ್ತಾ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ನನ್ನ ಹೆಸರು ಪ್ರಸಾದ್ ಅಂದು ಸರ್ ಯಾವೂರು ನಂದು ವಿಜಯನಗರ ಜಿಲ್ಲೆ ಹೊಸಪೇಟೆ ಹೊಸಪೇಟೆ ಹೊಸಪೇಟೆಯಿಂದ ಬಂದಿದ್ದೀರಿ ಹೊಸಪೇಟೆಯಿಂದ ನಿಮಗೆ ನಿಮ್ಮಗಳಲ್ಲಿ ನಿಮ್ಮ ಭಾಗದಲ್ಲಿ ಏನು ತೊಂದರೆ ಆಗಿದೆ ನಮ್ಮ ಭಾಗದಲ್ಲಿ ಕೂಡ ತೊಂದರೆ ಆಗಿದೆ ಸರ್ ನಮ್ದು ಕೂಡ ಶಕ್ತಿ ಯೋಜನೆ ಬಗ್ಗೆ ಎಲ್ಲರನ್ನು ಮಾತಾಡ್ತೀನಿ ಎಲ್ಲ ಶಕ್ತಿ ಯೋಜನೆ ಕಡೆಯಿಂದ ನಮಗೂ ಕೂಡ ತುಂಬಾ ತೊಂದರೆ ಆಗಿದೆ ನಮ್ದು ಮಿನಿ ಬಸ್ಗಳು ಇರಬಹುದು ಇಲ್ಲ 11+1 ಗಾಡಿ ಇರಬಹುದು ಮತ್ತೆ ಕಾರ್ಗಳು ಇರಬಹುದು ಕ್ಯಾಬ್ಗಳು ಎಲ್ಲದಕ್ಕೂ ಓಡ್ತಾ ಇತ್ತು ಸರ್ ನಮಗೆ ಅದರಿಂದ ಆಮೇಲೆ ಇನ್ಶೂರೆನ್ಸ್ ಜಾಸ್ತಿ ಮಾಡಕತ್ತರ ಅದರಿಂದ ಕೂಡ ನಮಗೆ ಬಹಳ ಓಡ್ತಾ ಅದರ ಸಲುವಾಗಿ ನಾವು ಬೇಡಿಕೆಗಳು ಈಡೇರಿಸಬೇಕೆಂದು ಸರ್ಕಾರದಿಂದ ಕೇಳ್ತೀವಿ ಸರ್ ನಾವು ನೀವೆಲ್ಲ ಸೇರ್ಬಿಟ್ ನಿಮ್ಮ ಸಚಿವರು ಯಾರು ಉಸ್ತುವಾರಿ ನಾಗೇಂದ್ರ ಅವರು ತಾನೆ ಯಾರು ಭೇಟಿಯಾಗೋ ಪ್ರಯತ್ನ ಮಾಡಿದ್ರಾ ನೀವು ಅಲ್ಲೆಲ್ಲ ಇಲ್ಲ ಇಲ್ಲ ಮಾಡಿಲ್ಲ ಸರ್ ಇಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಮೇರೆಗೆ ನಾವು ಹೋಗ್ತೀವಿ ಸರ್ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ರಾಜ್ಯಾಧ್ಯಕ್ಷರಾದ ನಾರಾಯಣಸ್ವಾಮಿ ಅನ್ನೋರು ಮೇರೆಗೆ ನಾವು ಅವರನ್ನ ಭೇಟಿಯಾಗಂತ ಕೆಲಸ ಮಾಡ್ತೀವಿ ಸರ್ ಮುಂದೆ ಸರ್ ನಮಸ್ತೆ ನಾವು ಕೊಪ್ಪಳ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಅಂತ ಹೇಳಿ ಸರ್ ಸರ್ ಎಲ್ಲಾ ಚಾಲಕರದು ಒಂದೇ ಪ್ರಾಬ್ಲಮ್ ಯಾವುದು ಪ್ರಾಬ್ಲಮ್ ಅಂತ ಏನಿಲ್ಲ ಚಾಲಕರ ಆದ್ಮೇಲೆ ಎಲ್ಲರದು ಪ್ರಾಬ್ಲಮ್ ಇದ್ದೇ ಇದೆ ಆಮೇಲೆ ರೋಡ್ ಟ್ಯಾಕ್ಸ್ ಜಾಸ್ತಿ ಆಗಿದೆ ಆಮೇಲೆ ಎಲ್ಲಾದು ಒಂದು ಪ್ರತಿಯೊಂದು ರೇಟ್ ಗಳು ಜಾಸ್ತಿ ಆಗ್ತಾ ಬಂತು ಈಗ ಚಾಲಕರಿಗೆ ಇಂತ ಹೊಡೆತ ಬಿದ್ದಿದೆ ಅಂದ್ರೆ ಕಣ್ಣೀರಿಗೆ ಕಪಾಳಕ್ಕೆ ಬರ್ತಾ ಇದೆ
ಯಾಕಂದರೆ ಚಾಲಕರು ಪ್ರತಿಯೊಬ್ಬರು ಅದೇ ವೆಹಿಕಲ್ ಮೇಲೆ ಅವ್ರು ಜೀವನ ಮಾಡಬೇಕು. ಆ ಜೀವನ ಮಾಡಬೇಕಂದ್ರೆ ಪ್ರತಿಯೊಂದು ಕಣ್ಣೀರಿನ ಕಪಾಳಕ್ಕೆ ಕಳೀತಾ ಇದೆ, ಅಳು ಬರ್ತಾ ಇದೆ ಸರ್. ಯಾಕಂದರೆ ನಾವೆಲ್ಲ ಮೇಲುಗಡೆ ಮಂದಿ, ಕೊಪ್ಪಳ ಮಂದಿ, ಎಲ್ಲ ಬರಗಾಲ ಇರ್ತಕ್ಕಂಥ ಪ್ರದೇಶ. ಅಲ್ಲಿ ಮಳೆ ಆದರೆ ಮಾತ್ರ ನಾವೆಲ್ಲ ಸ್ವಲ್ಪ ಜನರು ಓಡಾಡ್ತದೆ. ಈ ಇದರಲ್ಲಿ ಶಕ್ತಿ ಯೋಜನೆ ಒಂದು ಚಾಲನೆ ನೀಡಿ ಸಿದ್ದರಾಮಯ್ಯ ಅವರು ನಮಗೆಲ್ಲ ಅವರ ಚಾಲಕರಿಗೆ ಭಾಳ ಅಹಿತಕರ ಘಟನೆಯನ್ನು ಮಾಡಿದ್ದಾರೆ ಸರ್. ಶರಣ ಬಸವ ಅಂತ ರಾಯಚೂರು. ಶಕ್ತಿ ಯೋಜನದೇನು ನಮ್ಗೇನು ಶಕ್ತಿ ಯೋಜನದೇನು ನಮ್ಗೇನು ತೊಂದರೆ ಇಲ್ಲ ಸರ್. ರ್ಯಾಪಿಡೋ ನಿಲ್ಲಿಸ್ಬೇಕು ಮೇನ್ ಫಸ್ಟ್. ನೀವೇನೊಂದು 32 ಬೇಡಿಕೆ ಇಟ್ಟಿದ್ದಿರಲ್ಲ, ಅದ್ರಲ್ಲಿ ಮೊದಲನೇದು ರ್ಯಾಪಿಡೋ ನಿಲ್ಲಿಸಲೇಬೇಕು. ರ್ಯಾಪಿಡೋ ನಮ್ಮ ಭಾಗದಲ್ಲಿ ಏನಿಲ್ಲ ಸರ್. ಇಲ್ಲಿ ನಮಗೆ ಮೇನ್ ಬೆಂಗಳೂರು ನಿಲ್ಲಬೇಕು ಸರ್. ನಂದೀಶ್ ಅಂತ. ನಮ್ಮದು ತುರುವೇಗೆರೆ. ನೋಡಿ, ನಮ್ಮದು ಇಲ್ಲಿ ಬೆಂಗಳೂರಲ್ಲಿ ಮೇಯ್ನು ಪ್ಲಸ್ ಪಾಯಿಂಟ್ ಅಂದರೆ ರ್ಯಾಪಿಡೋ ಝೂಮ್ ಕಾರು. ಇಲ್ಲಿ ನಮಗೆ ತುಂಬ ತೊಂದರೆ ಆಗ್ತಿರೋದು ರ್ಯಾಪಿಡೋ. ಇವಾಗ ನಾವು 100 ರೂಪಾಯಿಗೆ ಹೋದರೆ ರ್ಯಾಪಿಡೋರು 80 ರೂಪಾಯಿಗೆ ಬರ್ತಾರೆ. ಟೂ ವೀಲರು, ಅದು ಅಗ್ರಿಕೇಟೆಡ್ ಲೈಸೆನ್ಸ್ ಇಲ್ಲ. ಹಾಗಾಗಿ ಅದರಿಂದ ನಮಗೆ ತುಂಬ ತೊಂದರೆ ಆಗ್ತಿದೆ. ವೈಟ್ ಬೋರ್ಡ್ ಗಾಡಿ ಹತ್ತಾರೆ, ಅವ್ರ ಬಳಿಗೆ ಅವ್ರು ಹೋಗ್ತಾರೆ. ಅದು ಲೈಸೆನ್ಸ್ ಇಲ್ಲ, ಏನಿಲ್ಲ. ಇವಾಗ ನಾವು ಟ್ಯಾಕ್ಸ್ ಕಟ್ಕೊಂಡು ಇನ್ಸೂರೆನ್ಸ್ ಕಟ್ಕೊಂಡು ನಾವೆಲ್ಲ ತಿಂಗಳಿಗೆ ಇಷ್ಟು ಅಂತ ಪೇ ಮಾಡ್ಕೊಂಡು ಗೌರ್ಮೆಂಟಿಗೆ ಡ್ಯೂಟಿ ಮಾಡ್ತಾ ಇದ್ದೀವಿ. ಬಟ್ ಅವ್ರು ನೋಡಿದ್ರೆ ಅವ್ರು ಡ್ಯೂಟಿ ಮಾಡ್ತಿದ್ದಾರೆ ಸರ್. ನಮ್ದಿಲ್ಲ ಬೆಂಗಳೂರೇನೆ. ಈ ಶಕ್ತಿ ಯೋಜನೆ ಏನು ಮಾಡಿದ್ದಾರೆ, ಸುಮ್ಮನೆ ಅವ್ರು ಗೌರ್ಮೆಂಟ್ನವ್ರು ಮಾಡ್ಕೊಂಡು ನಾವು ಕೊಡ್ತೀವಿ ಅಂತ ಅಷ್ಟೇ. ಅವ್ರು ರಾಜಕೀಯವಾಗಿ ಹೆಣ್ಮಕ್ಳಿಗೆ ಯಾರನ್ನೂ ಹೆಣ್ಮಕ್ಳನ್ನ ಕೇಳ್ಲಬೇಕು ಅಂತ ಇವತ್ತು ಸುಮ್ಮನೆ ನಮಗೂ ಅವ್ರು ಕೊಟ್ಟವರೆ ಖುಷಿ ಇದೆ ಅಂತ ಅಂದ್ಕೊಂಡು ಯಾರು 99 ಭಾಗ ಯಾರನ್ನು ಇಷ್ಟಪಡ್ತಿಲ್ಲ. ಅವ್ರನ್ನ ಕೇಳಿ ಯಾರಿಗೆ ಬೇಕು ನಿಮ್ಮ ಫ್ರೀ ಬೇಡ ನೀವು ಮಾಡ್ಕೊಂಡು ಅಂತ ಹೇಳ್ತಾರೆ. ನಮಗೆ ಮೇನ್ ಇಲ್ಲಿ ತೊಂದರೆ ಆಗ್ತಿದ್ದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿಂದ. ಹೆವಿ ಇಮ್ಸ್ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮತ್ತು ಝೂಮ್ ಕಾರು ಅದೆಲ್ಲ ವೈಟ್ ಬೋರ್ಡಲ್ಲಿ ಅವರೆಲ್ಲ ಡ್ಯೂಟಿ ಮಾಡ್ತಾರೆ. ನಾವಿಲ್ಲಿ ಟ್ಯಾಕ್ಸ್ ಇನ್ಸೂರೆನ್ಸ್ ಕಟ್ಕೊಂಡು ನಮಗೆ ಡ್ಯೂಟಿಗಳಿಲ್ಲ. ಮುಂಚೆ ಒಂದಿಸಕ್ಕೆ 3-4 ಸಾವಿರ ನಾವು ಸಂಪಾದನೆ ಮಾಡ್ತಿದ್ದೋ, ಇವಾಗ ನಾವು ಏನೇ ಸಂಪಾದನೆ ಮಾಡಿದ್ರು 2,000-1,000 ಮೇಲೆ ಸಂಪಾದನೆ ಮಾಡೋಕ್ಕಾಯ್ತಿಲ್ಲ. ಇದರಲ್ಲಿ ಇವ್ರು ಮತ್ತೆ ಈಗ ಲೈಫ್ ಟ್ಯಾಕ್ಸ್ ಬೇರೆ ಕಟ್ಟಿದ್ದವ್ರೆ. ಇವ್ರು ಅಲ್ಲೆಲ್ಲ ಫ್ರೀ ಕೊಟ್ಟರು, ಈಗ ಇಲ್ಲೆಲ್ಲ ನಮ್ಮ ಮತ್ತೆ ಕಿತ್ಕೊಳ್ಳೋಕ್ಕೆಲ್ಲ ಪ್ಲಾನ್ ಮಾಡಿ ಲೈಫ್ ಟ್ಯಾಕ್ಸ್ ಕಟ್ಟಿ ಅಂತ ಹೇಳ್ತಾರೆ. ಒಂದೊಂದು ಗಾಡಿ ಲೈಫ್ ಟ್ಯಾಕ್ಸ್ ಅಂದರೆ 80,000 ಒಂದು ಲಕ್ಷ ಕಟ್ಟಬೇಕು ನಾವು. ಈಗ ಎಲ್ಲಿಂದ ತರಬೇಕು ಅಷ್ಟೊಂದು ದುಡ್ಡುಗಳೆಲ್ಲ? ನಮ್ಮ ಹತ್ರ ಯಾವುದು ಕಟ್ಟಕ್ಕೂ ಇಲ್ಲ, ನಮ್ಮ ಹತ್ರ ಏನೂ ಇಲ್ಲ. ಹಂಗಾಗಿ ಪ್ರತಿಭಟನೆ ಮಾಡ್ತಿರೋದು. ಮತ್ತು ಓಲಾ ಒಬ್ಬರು ಕಮಿಷನ್ ತಂದೆ ಜಾಸ್ತಿ ಆಗಿದೆ. 100 ರೂಪಾಯಿ ನಾವು ದುಡಿದ್ರೆ 30%-40% ಅವ್ರಿಗೆ ಕೊಡಬೇಕು. ನಮ್ಗೆ 60 ರೂಪಾಯಿ ಕೊಡ್ತಾರೆ. ನಮ್ಮದು ಗಾಡಿ, ನಮ್ಮದು ಡೀಸಲ್ಲು, ನಾವು ಗಾಡಿ ಓಡಿಸಿ ಬೆಳಗ್ಗೆ ಸಾಯಂಕಾಲ ಬಂಡವಾಳ ಹಾಕಿ ಅವ್ರನ್ನ 30-40% ಅವ್ರು ತಗೊಂತವ್ರೆ. ನಮ್ಗೆ ಬರೀ 60 ರೂಪಾಯಿ ಹಂಗೆ ಕೊಡ್ತಿದ್ದಾರೆ. ನಮಗೇನು ವರ್ಕೌಟ್ ಆಗ್ತಿಲ್ಲ, ಅದನ್ನ ಅದು ಕಮ್ಮಿ ಮಾಡಬೇಕು. ಗೌರ್ಮೆಂಟಿಂದ ಒಂದು ಆ್ಯಪ್ ಮಾಡಿ ಅಂತ ಕೇಳಿ ನಾವು. ಈ ಓಲಾ ಒಬ್ಬರು ಕಂಪ್ಲೀಟ್ ನಿಲ್ಲಿಸ್ಬಿಡಿ, ಗೌರ್ಮೆಂಟಿಂದ ಮಾಡಿ 24 ರೂಪಾಯಿ ಕಿಲೋಮೀಟರ್ ಫಿಕ್ಸ್ ಮಾಡಿದ್ದಾರೆ ಅವರು. ಆ 24 ರೂಪಾಯಿ ಕಿಲೋಮೀಟರ್ ನಮ್ಗೆ ಫೀಸ್ ಕೊಡಿ. ಸರ್ಚ್ ಪ್ರೈಸು ಕಮ್ಮಿ ಜಾಸ್ತಿ ಏನೂ ಬೇಡ. ಒಂದೇ ರೇಟ್ ಫಿಕ್ಸ್ ಮಾಡಿ ಒಂದು ಮೀಟರ್ ಹಾಕೊಂಡು ಗೌರ್ಮೆಂಟ್ಗೆ ಟ್ಯಾಕ್ಸ್ ತಗೊಳ್ಳೋದ್ರಿಂದ ಗೌರ್ಮೆಂಟ್ನಲ್ಲಿ ಉಪಯೋಗ ಆಗುತ್ತೆ ಅಂತ ಹೇಳ್ತೀವಿ. ಅವ್ರು ಗೌರ್ಮೆಂಟ್ನವ್ರು ಮಾಡೋಕೆ ರೆಡಿ ಇಲ್ಲ. ಅವ್ರಿಂದ ಏನೇನು ನಡೆಸ್ಕೋತಾರೋ ಗೊತ್ತಿಲ್ಲ. ಯಾರು ಅದಕ್ಕೆ ಮುಂದೆನೂ ಬರ್ತಿಲ್ಲ. ನಾವೆಲ್ಲ ಮನವಿ ಪತ್ರನೂ ಕೊಟ್ಟಿದ್ದೀವಿ, ಎಲ್ಲ ಮಾಡಿ ನಮ್ಮ ಸಂಘಟನೆ ಕಡೆಯಿಂದ. ಯಾರು ಯಾವುದಕ್ಕೂ ತಲೆನೂ ಕರೆಸ್ಕೊತ್ತಲ್ಲ, ಏನು ಮಾಡ್ತಾನೆ ಇಲ್ಲ ಅವ್ರದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಾಕಷ್ಟು ಸಮಸ್ಯೆ ಆಗಿದೆ. ಕಾಂಗ್ರೆಸ್ ಅಂತ ಏನಿಲ್ಲ ಸರ್, ಬಿಜೆಪಿ ಇದ್ರು ಅದೇ, ಕಾಂಗ್ರೆಸ್ ಇದ್ರು ಅದೇನೆ. ಮುಂಚೆ ಅಂದ್ರೆ ಬಿಜೆಪಿ ಇದ್ದಾಗ ನಾವೆಲ್ಲ ಲೆಟರ್ಗಳು ಕೊಟ್ಟಿದ್ವಿ, ಅವಾಗೂ ಮನವಿ ಮಾಡಿದ್ವಿ, ರ್ಯಾಪಿಡ್ದಲ್ಲಿ ಅವಾಗೂ ಕೇಳಿದ್ವಿ, ಅವಾಗ ಅವರು ನಿಲ್ಲಿಸಿಲ್ಲ. ಈಗ ಇವ್ರು ಬಂದು ಇವ್ರು ಏನು ನಿಲ್ಲಿಸ್ತಾರೆ, ಇವ್ರನ್ನ ಮಾಡ್ತಾರೆ ನೋಡಿದ್ರು, ಇವರು ಏನು ಮಾಡ್ತಿಲ್ಲ. ಯಾರು ಬಂದರೂ ಇದೇ ಕತೆ ಸರ್, ನಮ್ಮ ಗೋಳು ಕೇಳೋರು ಯಾರು ಇಲ್ಲ ಇಲ್ಲಿ. ಶಕ್ತಿ ಯೋಜನೆ ಇದ್ರೂ ಪರವಾಗಿಲ್ಲ ರೀ, ರ್ಯಾಪಿಡೋ ಝೂಮ್ ಮೇನ್, ರ್ಯಾಪಿಡೋ ಝೂಮ್ ಕಾರು ಓಲಾ ಒಬ್ಬರದು ಕಮಿಷನ್ ತಂದೆ ಜಾಸ್ತಿ ಆಗಿದೆ, ಅವೇ ಮೇನು. ರ್ಯಾಪಿಡೋ ಝೂಮ್ ಕಾರ್ ನಿಂತರೆ ಒಂದು ಸ್ವಲ್ಪ ನಮ್ಗೆ ನಡೀತದೆ. ಈಗ ನಮಗೆ ಬಸ್ಸುಗಳು ಔಟ್ ಸ್ಟೇಷನ್ ಹೋಗೋರು ಅಂಥವ್ರಿಗೆ ಶಕ್ತಿ ಯೋಜನೆ ತೊಂದರೆ ಆಗ್ತದೆ ಅಷ್ಟೇ. ಇಲ್ಲಿ ಸಿಟಿಲಿ ಮಾಡೋರು ಬಸ್ಸಲ್ಲಿ ಹೋಗೋರು ಬಸ್ಸಲ್ಲೇ ಹೋಗೋದು, ಕಾರಲ್ಲಿ ಬರೋರು ಯಾರು ಬಸ್ ಹತ್ತಕ್ಕೆ ಹೋಗೋಲ್ಲ ಅವರು. ನಮ್ಮ ಮೇನ್ ರ್ಯಾಪಿಡೋ ನಿಲ್ಲಬೇಕು. ಬೈಕ್ ಟ್ಯಾಕ್ಸಿ ಮೇನ್ ಸಿಕ್ಕಾಬಿಟ್ಟು ತೊಂದರೆ ಆಗ್ತದೆ, ಅದರಿಂದ ನಮ್ಗೆ ಆಗ್ತಿರೋದು. ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಮಕ್ಕಳೆಲ್ಲ ಬೈಕ್ ಓಡಿಸಾಡ್ತಾರೆ. ಈಗ ನಮಗೆ ಇಲ್ಲಿ ನಾವು ಸಂಪಾದನೆ ಅಂದರೆ ಯಾರು ಬೇಡ, ಬರೀ ಪ್ರೆಸ್ ಅವರು, ಇವರು ಪೊಲೀಸ್ನವ್ರು, ಇವರೆಲ್ಲನೂ ಓಡಿದ್ದು. ನಾವೇ ಹಿಡ್ಕೊಟ್ಟಿದ್ದು ಆಟಿದವ್ರಿಗೆ, ಅವರೇ ಮುಂದೆ ಬೋಟ್ ಹಾಕಂದ್ರೆ ಇಡೀವಾಗ ನಾವು ಬುಕ್ ಮಾಡಿ ಇಟ್ಕೊಂಡು ಆಟಿದವ್ರು ಮಾಡಿದ್ರೆ ಅವರೇ ಬರ್ತಿ ಏನಂದ್ರೆ ಇಲ್ಲ ಸರ್, ಆಫೀಸ್ಗೆ ಹೋಗ್ತಿದೆ, ಹಂಗೆ ಡ್ರಾಪ್ ಮಾಡಿ ಹಂಗೆ ಹೋಗೋಣ ಅಂತ ಹಂಗೆ ಹೇಳ್ತಿದ್ದಾರೆ. ಇವ್ರು ಅವರೆಲ್ಲ ಮಾಡಿದ್ರೆ ನಾವೆಲ್ಲಿಗೆ ಹೋಗ್ಬೇಕು? ನಾವು ಟ್ಯಾಕ್ಸ್ ಕಟ್ಟಿ ಇಷ್ಟೆಲ್ಲ ಬಂಡವಾಳ ಹಾಕಿ ಎಲ್ಲೋ ಬೋಟ್ ಅಂತ ಗಾಡಿ ಹಾಕೊಂಡು ನಾವೆಲ್ಲಿಗೆ ಹೋಗ್ಬೇಕು?